ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸಿಂಪಲ್ಲಾಗಿ ಸ್ನ್ಯಾಕ್ಸ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಖಾರ ಸ್ನ್ಯಾಕ್ಸು ದೀಪಾವಳಿ ಸ್ಪೆಷಲ್ಲಾಗಿ ತುಂಬಾ ರುಚಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ, ದೊಡ್ಡವ್ರಿಗೂ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸಂಜೆ ಟೈಮ್ ಟೀ, ಕಾಫಿ ಎಲ್ಲದರಲ್ಲಂತೂ ಸೂಪರ್ ಆಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಒಂದು ಕಪ್ಪು ಮೈದಾ ಹಿಟ್ಟು, ಒಂದು ಟೀ ಸ್ಪೂನಷ್ಟು ಕರೆ ಎಳ್ಳು ತೊಗೊಂಡಿದ್ದೀನಿ. ಹಂಗೆ ಕೊರೆಯಲಿಕ್ಕೆ ನಾವು ಚರ್ಣ ಅಂತ ಕರೀತೀವಿ. ಈ ಥರ ಕೊರೆಯೋದ್ರಿಂದ ಸ್ವಲ್ಪ ಡಿಸೈನ್ ಬರುತ್ತೆ ಸೈಡಲ್ಲಿ, ಅದಕ್ಕೋಸ್ಕರ ಅದನ್ನು ತೊಗೊಂಡಿದ್ದೀನಿ. ಇಲ್ಲಾಂದರೆ ನೀವು ಚಾಕುಲಿಂದ ಕಟ್ ಮಾಡ್ಬೋದು. ನಂತರ ಇಲ್ಲಿ ಒಂದು ಅರ್ಧ ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಉಪ್ಪು. ನಂತರ ಒಂದು ಪಾತ್ರೆ ತೊಗೊಂಡೆ, ಪಾತ್ರೆ ಇದ್ರೊಳಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು, ಹಂಗೆ ಒಂದು ಟೀ ಸ್ಪೂನಷ್ಟು ಕರಿ ಎಳ್ಳು, ಒಂದು ಟೀ ಸ್ಪೂನ್ಗಿಂತ ಕಡಿಮೆನೇ ಸ್ವಲ್ಪ ಉಪ್ಪು, ಹಂಗೆ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಮಿಕ್ಸ್ ಇರಬೇಕು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮುಟ್ಟಿಗೆ ಶೇಪಲ್ಲಿ ಬರಬೇಕು. ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೊಳ್ತಾ ಇದ್ದೀನಿ. ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಹಂಗೆ ಚಿಕ್ಕ ಮಕ್ಕಳಿಗೆ ಟೀ, ಕಾಫಿ ಎಲ್ಲದರಲ್ಲಂತೂ ಹಂಗೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಒಂಥರ ಚಿಪ್ಸ್ ಗತೆ ಇರುತ್ತೆ. ತುಂಬಾ ಕುರುಕುರಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಹಿಟ್ಟನ್ನು ಈ ಥರ ಕಲಸಿ ಇಟ್ಕೊಂಡಿದ್ದೀನಿ. ಕಲಸಿ ಇಟ್ಕೊಂಡ ತಕ್ಷಣ ಇದನ್ನು ನೆನೆಸಿ ಇಡಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಡೈರೆಕ್ಟಾಗಿ ಹಾಗೆ ಕೂಡ ನಾವು ಮಾಡ್ಕೋಬೋದು. ನಂತರ ಸ್ವಲ್ಪ ಇಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಡ್ರೈ ಮೈದಾ ಹಿಟ್ಟು ತೊಗೊಂಡು ಸ್ವಲ್ಪ ಕೆಳಗಡೆ ಹಾಕಿ ಒಂದು ಅರ್ಧ ಭಾಗನ ಈ ಥರ ಹಿಟ್ಟನ್ನು ಕಟ್ ಮಾಡಿಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ಅಂದರೆ ರೊಟ್ಟಿ ಚಪಾತಿನ ಲಟ್ಟಿಸ್ಕೊತೀವಿ ನೋಡಿ, ಹಂಗೆ ಜಾಸ್ತಿ ತೆಳು ಕೂಡ ಇರಬಾರ್ದು, ಹಂಗೆ ಜಾಸ್ತಿ ದಪ್ಪ ಕೂಡ ಇರಬಾರ್ದು. ಮೀಡಿಯಮ್ದಲ್ಲಿ ಇದನ್ನು ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಹೀಗೆ ನಾವು ತೆಳುವಾಗಿ ಲಟ್ಟಿಸ್ಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಆದಷ್ಟು ಇದು ಸ್ವಲ್ಪ ತೆಳುವಾಗಿಯೇ ಇರಲಿ. ನೋಡಿ, ಇದಿಷ್ಟು ಲಟ್ಟಿಸ್ಕೊಂಡಿದ್ದೀನಿ. ನಂತರ ಇದನ್ನು ಕಟ್ ಮಾಡ್ಕೋದಕ್ಕೆ ನಾನು ಮೊದಲೇ ಹೇಳಿದೆ ಅಲ್ವಾ, ಚರ್ಣ ಅಂತೇಳಿ ಸಿಗುತ್ತೆ. ಇದು ಸ್ವಲ್ಪ ಡಿಸೈನ್ ಬರುತ್ತೆ, ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಚಾಕುಲಿಂದ ಕಟ್ ಮಾಡ್ಕೊಳ್ಳಿ. ನಂತರ ಇದಿಷ್ಟು ನಾನು ಚೌಕಗೆ ಫಸ್ಟು ರೌಂಡಾಗೆ ಮಾಡಿಕೊಂಡು ಸ್ವಲ್ಪ ದಪ್ಪ ದಪ್ಪಾಗಿ ಸೈಡಿಗೆ ಇರುತ್ತೆ ನೋಡಿ, ಆ ಥರ ನಾಲ್ಕು ಸೈಡು ತಗೊಂಡು ಸ್ವಲ್ಪ ನಡಕ ಚೌಕಾಗತ್ತೆ ಮಾಡಿಕೊಂಡು ಹೀಗೆ ನೋಡಿ ಡಿಸೈನ್ ಅಂತ ಅಂದರೆ ಈ ಥರ ಸಂದಾಗಿ ಸೈಡಲ್ಲಿ ಬರುತ್ತೆ. ಈ ಥರ ನಾನು ಸ್ಕ್ವೇರ್ ಶೇಪು ಅಥವಾ ಡೈಮಂಡ್ ಶೇಪು, ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾನು ಹೀಗೆ ಇದು ಡೈಮಂಡ್ ಶೇಪಲ್ಲಿ ಸ್ವಲ್ಪ ಸ್ವಲ್ಪ ಡೈಮಂಡ್ ಕೂಡ ಇದೆ, ಸ್ಕ್ವೇರ್ ಕೂಡ ಇದೆ, ಹಾಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅದೇ ಶೇಪು ಇದೇ ಶೇಪು ಅಂತ ಯಾವುದಿಲ್ಲ, ಹೆಂಗೆ ಬೇಕಾದರೂ ನಾವು ಕಟ್ ಮಾಡ್ಕೋಬೋದು. ನಂತರ ಇಲ್ಲಿ ಗ್ಯಾಸ್ ಹಚ್ಚಿ ಕಡಾಯಿನ ಇಟ್ಕೊಂಡು ಅದಕ್ಕೆ 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಿದೀವಿಲ್ಲ ಅಂತೇಳಿ ಚೆಕ್ ಮಾಡ್ಕೋದಕ್ಕೆ ಸ್ವಲ್ಪ ಹಿಟ್ಟನ್ನು ನಾನು ತೊಗೊಂಡು ಎಣ್ಣೆಯಲ್ಲಿ ಬಿಟ್ಟರೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಮೇಲ್ಗಡೆ ಬರಬೇಕು, ಅಂದರೆ ಹಿಟ್ಟು ಚೆನ್ನಾಗಿ ಕಾದೈತಿ ಅಂತೇಳಿ ಗೊತ್ತಾಗುತ್ತೆ. ನಂತರ ಇವಾಗ ಇಲ್ಲಿ ಕಟ್ ಮಾಡ್ಕೊಂಡಿರೋದನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಕೆಂಪಗಾಗೋ ಥರ ಫ್ರೈ ಮಾಡ್ಕೊರಿ. ತುಂಬಾ ಕ್ರಿಸ್ಪಿಯಾಗಿ, ತುಂಬ ಟೇಸ್ಟಿಯಾಗಿ, ತುಂಬಾ ರುಚಿಯಾಗಿರುತ್ತೆ ನೋಡಿ. ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಕೆಂಪಗಾಗೋ ಥರ ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಕಲರ್ ಚೇಂಜಸ್ ಆಗಬೇಕು. ಇದಿಷ್ಟು ಬ್ರೌನ್ ಕಲರಲ್ಲಿ ಬಂದಿದೆ. ನಂತರ ಇವಾಗ ಒಂದು ಪ್ಲೇಟ್ ಒಳಗೆ ತೆಗೆದು ಹಾಕ್ತಾ ಇದ್ದೀನಿ. ಇಲ್ಲಿ ನಾವು ಉಳಿದಿರೋದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ಇದು ಕೂಡ ಸೇಮ್ ಹಾಗೆ ನಾವು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ತುಂಬಾ ನೋಡಿ, ಈ ಥರ ಎಲ್ಲ ಉಬ್ಬಿ ತುಂಬಾ ರುಚಿಯಾಗಿ ಬರುತ್ತೆ, ತುಂಬ ಕ್ರಿಸ್ಪಿ ಕೂಡ ಇರುತ್ತೆ ನೋಡಿ. ಇದು ಕೂಡ ಫ್ರೈ ಆಯಿತು. ಇವಾಗ ಅದು ಕೂಡ ನಾನು ತೆಗೆದು ಪ್ಲೇಟ್ ಒಳಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಉಪ್ಪು ಮತ್ತು ಖಾರದ ಪುಡಿ, ಹಂಗೆ ಸ್ವಲ್ಪ ಗರಂ ಮಸಾಲ ಅಥವಾ ಚಾಟ್ ಮಸಾಲ ಇದ್ದರೆ ಸೇರಿಸ್ಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ. ನಾನು ಇದಕ್ಕೆ ಉಪ್ಪು ಮತ್ತು ಖಾರದ ಪುಡಿ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ, ತುಂಬ ಟೇಸ್ಟಿಯಾಗಿ, ಖಾರವಾಗಿ ಸ್ನ್ಯಾಕ್ಸು ರೆಡಿ ಆಗುತ್ತೆ. ಸಿಂಪಲ್ಲಾಗಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಒಂದು ಸರ್ತಿ ಇದನ್ನು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್. ಬಾಯ್.